ನನಗೆ ಹಾರ್ಟ್ ಅಟ್ಯಾಕ್ ಬಂದ ವಿಷಯ ಗೊತ್ತಾ ನಿಮಗೆ? ಹಾಂ, ನನಗೆ ಹಾರ್ಟ್ ಅಟ್ಯಾಕ್ ಬಂದಿದ್ದು ಒಂದು 2014. ಹಾಂ, 10 ವರ್ಷ ಮುಂಚೆ, 10 ವರ್ಷ. ನಾನು ತಿಂಗ್ ನಾನು ತುಂಬ ಆರೋಗ್ಯದಲ್ಲಿ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಅವಾಗ ಟಿ ವಿ ಪ್ರೋಗ್ರಾಮ್ ಜಾಸ್ತಿ ಇದ್ದಿದ್ದು, ಸಂಸ್ಕಾರ ಟಿ ವಿ, ಶಂಕರ ಟಿ ವಿನಲ್ಲಿ ಎಲ್ಲ ಜಾಸ್ತಿ ಪ್ರವಚನ, ಜನಶಾಸ್ತ್ರ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಪುರಾಣ, ವೇದಾಸ್ ಎಲ್ಲ ಮಾತಾಡ್ಕೊಂಡಿರ್ತಾರೆ. 3.5 ವರ್ಷ ಜಾಸ್ತಿ ಜನಗಳು ನಾರ್ತ್ ಇಂಡಿಯಾ ಅದನ್ನೆಲ್ಲ ಬಂದು ಎಲ್ಲರಿಗೂ ಆಶೀರ್ವಾದ ಕೊಡ್ಕೊಂಡು ಕುತ್ಕೊಂಡು ಕೂತು ಹಿಂಗೆ ಕುತ್ಕೊಂಡು ಹಂಗೆ ಆಗುತ್ತೆ. ಇಷ್ಟು ಫ್ಯಾಟ್ ಆಗಿಬಿಟ್ಟು ವ್ಯಾಯಾಮ ಏನು ಮಾಡ್ತಾನೆ ಇಲ್ಲೋ. ನಾನು ಸಖತ್ ವ್ಯಾಯಾಮ ಮಾಡ್ಕೊಂಡಿದ್ದೆ ಮನುಷ್ಯ, ಸಖತ್ ವ್ಯಾಯಾಮ ಬಿಟ್ಟು ಟಕ್ಕನ್ನು ಚೆಸ್ಟ್ ನೋವು ಬಂದಿತ್ತು. ಉಸಿರು ಬಿಡೋಕ್ಕಾಲ ಉಸಿರು, ನಾನು ಸತ್ತೋದ್ರೆ ಸಾಕು, ಏನೋ ಮಾಡಿದೆ. ಫಸ್ಟ್ ಟೈಮ್ ನಾನು ಮಾತ್ರ ಯಾವುದು ಔಷಧಿ ತಗೊಳ್ಳಲ್ಲ. ಆವತ್ತು ಒಂದು ದಿನ ಮಕ್ಕಳೇ ಔಷಧಿ ಯಾವುದು ಬೇಕಂದು ಕೊಡಿ, ಆಸ್ಪತ್ರೆಗೆ ಕರ್ಕೊಂಡಿಲ್ಲ ಅಂತ ಸಹಿಸ್ಬಿಟ್ರು. ಅವ್ರು ಲಾಸ್ಟ್ ಮಣಿಪಾಲ್ ಹಾಸ್ಪಿಟ್ಲು, ಅವರು ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕು, ಈಗೇನು ಕಟ್ ಮಾಡಬೇಕು, ಸೆಂತ್ ಹಾಕಬೇಕು. ಏಯ್, ಸ್ವಾಮೀಜಿ ಬಾಡಿ ಮುಟ್ಟಿದ್ರೆ ಸಹಿಸ್ಬಿಡ್ತೀನಿ ಬಿಡು, ನಾನು ಆಚೆ ವಾಪಸ್ ಬಂದು ಉಪವಾಸ ಮಾಡಿ 21 ದಿನ ಉಪವಾಸ ಮಾಡಿ, ಅದ್ರಲ್ಲಿ ಫಸ್ಟ್ 3 ದಿನ ಗ್ರೇಪ್ ಜ್ಯೂಸ್, ದ್ರಾಕ್ಷಿ ಜ್ಯೂಸ್, ಬರೀ ದ್ರಾಕ್ಷಿ ಜ್ಯೂಸ್, ಊಟ ಏನು ತಿಂದಿಲ್ಲ. ನೆಕ್ಸ್ಟ್ 3 ದಿನ ಬರೀ ಆ್ಯಪಲ್ ಜ್ಯೂಸ್, ಆಮೇಲೆ ಲಾಸ್ಟ್ 3 ಡೇಸು ಆರೆಂಜ್ ಜ್ಯೂಸ್. ಹಂಗೆ ಅದು 9 ದಿನ ಆಯಿತು. ಆಮೇಲೆ ಡಿಸ್ಟಿಲ್ ವಾಟರ್ನಲ್ಲಿ ಉಪವಾಸ ಮಾಡಿ 21 ದಿನ. ಆಮೇಲೆ ಡಾಕ್ಟರ್ ಬಿಮಲ್ ಚಾರ್ಜರ್ ಡೆಲ್ಲಿಯಿಂದ ಬಂದರು, ಅಮೇರಿಕನ್ ಡಾಕ್ಟರ್, ಡೀನ್ ಆರ್ಗನೇಶನ್ ಶಿಷ್ಯ. ಅವರು ಬಂದು ಹೇಳಿಲ್ಲ ಗುರುಜಿ, ಒಪ್ಪಿಗೆ ಬೇಕು, ನಿಮಗೆ ಹಾರ್ಟ್ ಅಟ್ಯಾಕ್ ಬಂದಿದ್ದು, ಸಿ ಟಿ ಸ್ಕ್ಯಾನ್ ಮಾಡಬೇಕು ಸರ್. ಸಿ ಟಿ ಸ್ಕ್ಯಾನ್ ವೆಟ್, ಸಿ ಟಿ ಸ್ಕ್ಯಾನ್ ಡ್ರೈ, ಎರಡೂ ಹೊಡೆದರು. 60% ಒಂದು ಕಡೆ, 30% ಒಂದು ಕಡೆ ಬ್ಲಾಕ್ ಆಗಿದೆ. ಅದು ದೊಡ್ಡದಲ್ಲ, ಬಟ್ ಸ್ಟಿಲ್ ಹಾರ್ಟ್ ಅಟ್ಯಾಕ್ ಬಂದರೆ ಒಪ್ಕೋ. ಹಾರ್ಟ್ ಅಟ್ಯಾಕ್ ಮೀನ್ಸ್ ಮಸಲ್ ಟೇರ್ ಆಗಿತ್ತು, ಅದಕ್ಕೆ ಬೈಪಾಸ್ಗೆ ಹೋಗುತ್ತೆ. ಏನು ಮಾಡಬೇಡ, ಸ್ವಲ್ಪ ಯೋಗ ಮಾಡಿ, ಜಾಸ್ತಿ ಮಾಡಬೇಡಿ ಗುರುಜಿ, 15 ನಿಮಿಷ ಮೇಲೆ ಮಾಡಬೇಡಿ, 15 ನಿಮಿಷ ಮಾಡಿ, ಸ್ವಲ್ಪ ವಾಕಿಂಗ್ ಅಲೌಡ್, ಸ್ವಲ್ಪ ಅದು ಸೂರ್ಯ ನಮಸ್ಕಾರ ಮಾಡಿಬಿಡಿ ಗುರುಜಿ. ಆಯ್ತು, ನಾನು ಈ ಮಕ್ಕಳಿಗೆ ರೌಡಿ ಮಕ್ಕಳೆಲ್ಲ ಆಯ್ತು, ಸ್ವಲ್ಪ ವಾಕ್ ಮಾಡಿದ್ದೆ, ವಾಕ್ ಮಾಡಿ ವಾಕ್ ಮಾಡಿ 21 ದಿನದಲ್ಲಿ ಬಾಡಿ ಫುಲ್ ಕ್ಲಿಯರ್ ಆಗಿದೆಲ್ಲ. ಉಸಿರು ಚೆನ್ನಾಗಿ ವಾಕ್ ಆಗ್ತಿದ್ದು, ಫಸ್ಟ್ 1-2 ವಾರ ಉಸಿರು ಬಿಡೋಕೆ ಕೂಡ ಆಗ್ತಾ ಇಲ್ಲ. ಆಮೇಲೆ ಈ ರೌಡಿ ಮಕ್ಕಳು ನಾನು ಕಬ್ಬನ್ ಪಾರ್ಕು, ಲಾಲ್ ಬಾಗು, ಸೈಕ್ಲಿಂಗು, ಇಂದ್ರಾಣಗಟ್ಟು ಕಬ್ಬನ್ ಪಾರ್ಕ್ 5-10 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡು. ಬೆಳಗ್ಗೆ 6 ಗಂಟೆಗೆ ಹೋದೆ, 11 ಗಂಟೆ ತನಕ ವಾಕಿಂಗ್, 10 ಕಿಲೋಮೀಟರ್, 15 ಕಿಲೋಮೀಟರ್ ವಾಕಿಂಗ್, ಸ್ಟ್ರೆಚಿಂಗ್, ಯೋಗ, ಸೂರ್ಯ ನಮಸ್ಕಾರ 1000, ಸೂರ್ಯ ನಮಸ್ಕಾರ 1000, ಆಸನ 1000, ಕಟ್ ಆಸನ, ಸತ್ತೋಗಿದೆ. ಎಲ್ಲರೂ ಹಿಂಗೆ ಹೋದೆ ಸತ್ತೋಗುತ್ತೆ. 89 ಕೆಜಿ ನಾನು 69 ಕೆಜಿ ಬಂದಿದ್ದೆ. ಪ್ರಯತ್ನ ಮಾಡಿದ್ದೆ ಆಗುತ್ತೆ. ಡಾಕ್ಟರ್ ಭಾಷಣ ಎಲ್ಲ ಸತ್ಯ ಇಲ್ಲ, ನಾವು ಕೂಡ ನಮ್ಮದು ಭಾಷಣ ಇಟ್ಕೋಬೇಕು. ಈಗ ಕಾಲು ಸ್ಟ್ರೇಟನ್ ಮಾಡಿ, ಶೇಕನ್ ಮಾಡಿ, ಹ್ಯಾಂಡ್ಸ್ ಬಿಹೈಂಡ್. ನಾವು ಬ್ಯಾಕ್ ಟು ಯುವರ್ ಪೊಸಿಷನ್ಸ್ ಇಫ್ ಯು ವಾಂಟೆಡ್, ಆ್ಯಂಡ್ ಸ್ಲೋಲಿ ಫಾರ್ ವಿ ಸ್ಟಾರ್ಟ್ ವಿತ್ ದ ಫಸ್ಟ್ ಬಾಡಿ ಬಿಸಿ ಮಾಡೋಕ್ಕೆ ಮಾಡಿ. Close the left nostril and only through the right nostril, because the right nostril create the heat in the body. As there is cold outside, it's better to breathe from the right nostril. Eda nostril close maadukondu bala nostril nalli maatra usiru agobeku asiru bidubeku. Adu 5 full minutes maadidre body full busy agutte, chali irudha. Inhale, exhale. BP jana idre mettige maadi, full pressure nalli maadabaru. BP ಬ್ಲಡ್ ಪ್ರೆಷರ್, ಇವತ್ತು ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡ್ತೇನೆ, ಬಟ್ ಫಸ್ಟ್ ಚಳಿ ಹೋಗಲಿ. ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಇದ್ದರೆ ಮೆತ್ತಿಗೆ, ಯಾವಾಗ ಬ್ಲಡ್ ಪ್ರೆಷರ್ ಜನ ಯಾವಾಗ ಮೆತ್ತಿಗೆ ಮಾಡಬೇಕು, ನಾವು ತುಂಬ ಪವರ್ನಲ್ಲಿ ಮಾಡ್ತೇವೆ. ಹಿಂಗೆ ಎಕ್ಸ್, ಹಿಂಗೆ ಎಕ್ಸ್, ಹಿಂಗೆ ಎಕ್ಸ್ಹೇಲ್. ಯೂಶ್ವಲಿ 5 ನಿಮಿಷ ಮೀನ್ಸ್ 300 ಕೌಂಟ್ ಬರುತ್ತೆ. ನೀವು ಅಟ್ಲೀಸ್ಟ್ 93 ಮಿನಿಟ್ ಮಾಡೋಣ ಇವತ್ತು. ಓಕೆ, ಗೋ.
ಸೆಕೆಂಡ್ ಟೈಮ್ ಚೈನೀಸ್ ಮೆಥಡ್ ಬಾಡಿನಲ್ಲಿ ಇರ್ತಾರದು ಎಲ್ಲ ಸ್ಟ್ರೆಸ್ ರಿಲೀಸ್ ಮಾಡಿಕೊಂಡು ಟು ಓಪನ್ ಅಪ್ ಆಲ್ ದಿ ಜಾಯಿಂಟ್ ಪಾಯಿಂಟ್ಸ್ ಪಾಯಿಂಟ್ಸ್ ಓಪನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರೇಟ್ ಅಪ್ ಲೆಗ್ ಆ್ಯಂಡ್ ಸ್ಟ್ರೇಟ್ ಲೆಗ್ಸ್ ಲೆಗ್ಸ್ ಫಾರ್ವರ್ಡ್ ಬ್ಯಾಕ್ ಫಾರ್ವರ್ಡ್ ಬ್ಯಾಕ್ ಫಾರ್ವರ್ಡ್ ಬ್ಯಾಕ್ ಫಾರ್ವರ್ಡ್ ಬ್ಯಾಕ್ ಫಾರ್ವರ್ಡ್ ಬ್ಯಾಕ್ ಫಾರ್ವರ್ಡ್ ಬ್ಯಾಕ್ ಬಿ ಪಿ ಬಂದರೆ ಬಿ ಪಿಗೆ ಮೇನ್ ಕಾರಣ ನೀವು ಒಂದು ಕೆಲಸ ಮಾಡ್ತಾಯಿಲ್ಲ. ಆ ಕೆಲಸ ಹೆಸರೇನು? ನಗು ನಗುತ್ತಾ. ನೀವೊಂದು ಹಾಡಿದ್ದಲ್ಲ ನಗು ನಗುತ್ತಾ, ಏನೇ ಮಕ್ಕಳೇ ಹಾಡು, ನಗು ನಗುತ್ತಾ. ಹಾಂ, ಅದು ಯಾವಾಗ ನಗಬೇಕು ನಾನು ಹೇಳಿದ್ರು ಯಾರು ನೋಡಿ, ನಾನು ಎಲ್ಲರ ಹತ್ರ ಹೋಗಿ ಈ ಕೋಳಿ ಹತ್ರ ಹೋಗಿ ಎಲ್ಲರಿಗೂ ಭಯ ಆಗುತ್ತೆ. ಬಟ್ ಐ ಸ್ಟಿಲ್ ಕಂಟಿನ್ಯೂ ಹೋಗಿ ಮಾತಾಡ್ತಾರೆ. ಸೊ ಯಾವಾಗ ನಗು ನಗುನಲ್ಲಿ ಮಾತಾಡಿ, ಬಿ ಪಿ ಪ್ರೆಷರ್ ಕಮ್ಮಿ ಆಗುತ್ತೆ. ಅವಾಗ ನೀವು ಒಳ್ಳೇದು ಕೆಟ್ಟದ ಅದನ್ನಲ್ಲಿ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ವಿಲ್ ಸ್ಟಾಪ್. ನಗುನಲ್ಲಿ ಪಾಸ್ಟ್ ಪ್ರೆಸೆಂಟ್ ಪಾಸ್ಟ್ ಹಳೆ ಹಿಂದೆ ಪ್ರೆಸೆಂಟ್ ಫ್ಯೂಚರ್ ಮುಂದೆ ಇದೆ ಎಲ್ಲ ಯೋಜನೆ ಬರ. ಒಂದು ಸೆಕೆಂಡ್ ಸ್ಟಾಪ್ ಅದೆಲ್ಲ. ಕ್ವೀನ್ ಎಲಿಜಬೆತ್ ವಾಸ್ ಕಮಿಂಗ್ ಡೌನ್ ಫ್ರಮ್ ದ ಫ್ಲೈಟ್. ಪ್ಲೇನ್ ಸ್ಟಾಪ್ ಮಾಡಿದ್ದು ಕ್ವೀನ್ ಎಲಿಜಬೆತ್ ಹೈ ಹೀಲ್ ಹಾಕಿದ್ದು ಅವ್ರನ್ನ ಚಿಕ್ಕ ಫ್ರಾಕ್ ಹಾಕೊಂಡು ದಂಗ್ ದಂಗ್ ಹಿಂಗೆ ನಡ್ಕೊಂಡು ಸ್ಟೆಪ್ಸ್ ಇಂದ ಕೆಳಗಡೆ ಬರ್ತಾರೆ. ಅವ್ರದ್ದು ಯಜಮಾನರು ಪ್ರಿನ್ಸ್ ಫಿಲಿಪ್ಸ್, ಅವರೇನು ಬಾಳೆಹಣ್ಣು ತಿನ್ಕೊಂಡು ಹಿಂಗೆ ಸಿಪ್ಪೆ ಮುಂದೆ ಇಟ್ಕೊಂಡು ಇವರು ನೋಡಿಲ್ಲ ಮೇಡಮ್ ಡಿಂಗ್ ಡಿಂಗ್ ಅಂತ ಕೆಳಗಡೆ ಬರುವಾಗ ಎಲ್ಲ ಮಿನಿಸ್ಟರ್ಸ್ ಲೈನಪ್ಪ, ಪ್ರಧಾನಮಂತ್ರಿ ಲೈನು, ಮೇಡಮ್ ಬರ್ತಾರೆ. ಮೇಡಮಿಗೆ ಬೆಂಡ್ ಮಾಡಿ ಮೇಡಮ್ ಹತ್ರ ಕೈ ಹಿಂಗೆ ಹಾಕ್ಬೇಕು ಹಿಂಗೆ ಹಾಕ್ಬೇಕು ಮೇಡಮ್ ನೆನಪಕ್ಕೆ ಗುಡ್ ಹೇಳ್ತೀರಾ ಮೇಡಮ್ ನೆನಪಕ್ಕೆ ಏನೋ ಹೇಳಿದ್ರೆ ಇಡೀ ಪೇಪರ್ ನಾಳೆ ನೆಕ್ಸ್ಟ್ ಟೈಮ್ ಹೋಗ್ತದೆ. ಎಲ್ಲರೂ ಹಿಂಗೆ ಶಿವರನ್ನ ಹಿಂಗೆ ಶೈನಿಂಗ್ ಮಾಡುವಾಗ ಮೇಡಮ್ ತಕ್ಕನ್ನು ಕಾಲು ಹಾಕಿದ ತಕ್ಷಣ ದುಮ್ಮ ಸ್ಲಿಪ್ ಆಗಿದ್ದು ಎರಡು ಸ್ಕರ್ಟ್ ಮೇಲೆ ಹೋಗಿದ್ದು. ಎಲ್ಲರೂ ಮೇಡಮ್ ಎಲ್ಲರೂ ಒಂದು ಸೆಕೆಂಡ್ ಆವಾಗ ಪ್ರೆಸೆಂಟ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇಲ್ಲ, ಮೇಡಮ್ಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ, ದೇವನ ಗೊತ್ತಿಲ್ಲ. ಆ ಪರಿಸ್ಥಿತಿ ಹೆಂಗೆ ಇರುತ್ತೆ? ಆ ಲಾಫಿಂಗ್ ಅದು ನಗು. ಓಕೆ.